ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಇಲ್ಲಿ ಮೇ ಏಳು ಮತ್ತು ಮೇ ಎಂಟರ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರ ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ತಪ್ಪದೇ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೋಬೋದು ನಮ್ಮ ಒಂದು ತರಗತಿಗಳು ನಿಮಗೆ ವಿ ಎ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಮತ್ತು ಇಲ್ಲಿ ಪಿಡಿಒ ಹುದ್ದೆಗಳಾಗಿರ್ಬೋದು ಎಸ್ ಡಿ ಎಫ್ ಡಿ ಎ ಈ ರೀತಿಯಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ನಮ್ಮ ಪ್ರಯತ್ನ ನಿಮಗೇನಾದರೂ ಏನು ಯೂಸ್ಫುಲ್ ಅಥವಾ ಏನಾದರೂ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಬೇಕು ಬನ್ನಿ ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ನೋಡೋಣ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು ಏನಪ್ಪ ಪ್ರಶ್ನೆ ಅಂತ ಅಂದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇತ್ತೀಚೆಗೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಂತ ಆಚರಣೆಯನ್ನು ಮಾಡಿದ್ವಿ ಅದನ್ನು ಇತ್ತೀಚಿನ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಹಾಕಿದ್ದೇನೆ ಅದನ್ನು ಯಾರ್ಯಾರು ನೋಡ್ಕೊಂಡಿಲ್ಲ ಎಲ್ಲರೂ ಕೂಡ ಹೋಗಿ ನೋಡ್ಕೋಬೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಇಲ್ಲಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಬಗ್ಗೆ ಮೊದಲನೇದಾಗಿ ತಮ್ನೇಲ್ ಕ್ವಶನನ್ನು ನೋಡ್ಕೊಳ್ಳೋಣ ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ ನೋಡಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಏನಿದೆ ಅದನ್ನು ಪ್ರತಿ ವರ್ಷ ಒಂದು ಕಂಪನಿ ಇದನ್ನು ಬಿಡುಗಡೆಯನ್ನು ಮಾಡ್ತದೆ ಆ ಕಂಪನಿ ಹೆಸರು ಏನು ಅಂತ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡ್ಬೋದು ಅದರ ಜೊತೆಗೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಯಾವಾಗ ಆಚರಣೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ನೀವು ಅದನ್ನು ಕೂಡ ಕಮೆಂಟನ್ನು ಕಮೆಂಟ್ ಮೂಲಕ ಆನ್ಸರ್ನ ಮಾಡ್ಬೋದು ಏನಪ್ಪ ಪ್ರಶ್ನೆ ಅಂತಂದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಭಾರತದ ಒಂದು ರ್ಯಾಂಕ್ ಎಷ್ಟು ಅಂತ ಟೋಟಲ್ ಆಗಿ ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಏನಿದೆ ಅದರಲ್ಲಿ ನೂರ ಎಂಬತ್ತ ಎಂಟು ಕಂಟ್ರೀಸ್ ನೂರ ಎಂಬತ್ತು ಎಂಟು ದೇಶಗಳು ಇಲ್ಲಿ ಭಾಗವಹಿಸ್ತವೆ ಅದರಲ್ಲಿ ಭಾರತದ ಸ್ಥಾನವನ್ನು ನೋಡೋದಾದರೆ ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿ ಭಾರತ ಇರತಕ್ಕಂಥದ್ದು ಈ ಒಂದು ಭಾರತದ ಸ್ಥಾನ ನೂರ ಐವತ್ತೊಂಬತ್ತು ಆಗಿತ್ತು ಅಂದರೆ ಅದರ ಅಕ್ಕಪಕ್ಕದಲ್ಲಿ ಯಾವ್ಯಾವ ದೇಶಗಳು ನಮಕ್ಕಿಂತ ಜಾಸ್ತಿ ತಗೊಂಡಿದ್ದಾವೆ ಅಂತ ನೋಡೋದಾದರೆ ರ್ಯಾಂಕನ್ನು ಪಾಕಿಸ್ತಾನ ಶ್ರೀಲಂಕಾ ಮತ್ತು ಟರ್ಕಿ ಈ ಮೂರು ದೇಶಗಳು ನಮ್ಮ ಭಾರತಕ್ಕಿಂತ ಹೆಚ್ಚು ಏನು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಫ್ರೀಡಮ್ ಇಂಡೆಕ್ಸಲ್ಲಿ ರ್ಯಾಂಕನ್ನು ತೆಗೆದುಕೊಂಡಿದ್ದಾರೆ ಅದರ ಬಳಿಕ ಇಲ್ಲಿ ನಮ್ಮ ಒಂದು ಭಾರತ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ ನಾಲ್ ಎಪ್ಪತ್ಮ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಒಂದು ಭಾರತದ ಒಂದು ಸ್ಥಾನ ಎಷ್ಟಿತ್ತು ಅಂತ ಕೇಳ್ಬೋದು ನೂರ ಅರವತ್ತೊಂದನೇ ರ್ಯಾಂಕ್ ಇತ್ತು ನೂರ ಅರವತ್ತೊಂದನೇ ರ್ಯಾಂಕ್ ಯಾವಾಗಪ್ಪ ಇತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ನೂರ ಐವತ್ತೊಂಬತ್ತನೇ ರ್ಯಾಂಕನ್ನು ತೆಗೆದುಕೊಂಡಿದ್ದೇವೆ ಎರಡು ರ್ಯಾಂಕನ್ನು ನಾವು ಹೆಚ್ಚಿನದಾಗಿ ನಾವು ಪಡ್ಕೊಂಡಿದ್ದೇವೆ ಆದರೆ ಇಲ್ಲಿ ರ್ಯಾಂಕ್ ಬಂದಿದೆ ಆದರೆ ಸ್ಕೋರ್ ಮಾತ್ರ ಕಡಿಮೆ ಆಗಿದೆ ಮೂವತ್ತ ಆರು ಹಿಂದಿನ ಒಂದು ಸರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂವತ್ತಾರು ಪಾಯಿಂಟ್ ಐದು ಐದು ಸ್ಕೋರ್ ಇತ್ತು ಮೂವತ್ತಾರು ಪಾಯಿಂಟ್ ಐದು ಐದು ಸ್ಕೋರ್ ಇತ್ತು ಈಗ ಎಷ್ಟಿದೆ ಅಂತ ಮೂವತ್ತೊಂದು ಪಾಯಿಂಟ್ ಸಮಥಿಂಗ್ ಸ್ಕೋರ್ ಇರತಕ್ಕಂಥದ್ದು ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಆದರೆ ಬೇರೆ ಬೇರೆ ದೇಶಗಳ ಒಂದು ಸ್ಕೋರ್ ಕೂಡ ಇಳಿಕೆ ಆಗಿರೋ ಕಾರಣದಿಂದಾಗಿ ನಮ್ಮ ಒಂದು ಭಾರತಕ್ಕೆ ರ್ಯಾಂಕ್ ಇಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಅಥವಾ ನೂರ ಐವತ್ತೊಂಬತ್ತು ಎರಡು ರ್ಯಾಂಕ್ ಸ್ವಲ್ಪ ಇಲ್ಲಿ ಇಂಪ್ರೂವ್ ಆಗಿದೆ ಅಂತ ನಾವು ಹೇಳ್ಬೋದು ಇದನ್ನ ನೆನಪಿಟ್ಕೊಳ್ಳಿ ಮೊದಲನೇ ಸ್ಥಾನದಲ್ಲಿ ಯಾವುದೆಂದು ಕೇಳ್ಬೋದು ಕೇಳಬಹುದು ನೋಡಿ ಮೊದಲನೇ ಸ್ಥಾನದಲ್ಲಿ ನಾರ್ವೆ ಇರತಕ್ಕಂಥದ್ದು ನಾರ್ವೆ ಅಂತಕ್ಕಂತಹ ಒಂದು ದೇಶ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ನಾರ್ವೆ ಅಂತಕ್ಕಂತಹ ಒಂದು ದೇಶ ಮೊದಲನೇ ಸ್ಥಾನದಲ್ಲಿದೆ ಇದರ ಬಗ್ಗೆ ಇತ್ತೀಚೆಗೆ ಸಿ ಟಿ ಎಕ್ಸಾಮಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ರು ಎರಡು ಸಾವಿರದ ಇಪ್ಪತ್ತ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಪ್ರಥಮ ಸ್ಥಾನ ಪಡೆಯಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಅದಕ್ಕೆ ನಾರ್ವೆ ಅಂತ ಎಲ್ಲರೂ ಕೂಡ ಆನ್ಸರ್ನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಅದಕ್ಕಾಗಿ ಸೇಮ್ ಈ ವರ್ಷ ಕೂಡ ಅವರೇ ಇದ್ದಾರೆ ನಾರ್ವೆ ಅವರಿದ್ದಾರೆ ಇದ್ದಾರೆ ಮೊದಲನೇ ಸ್ಥಾನದಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಇಲ್ಲಿಂದ ಪ್ರಶ್ನೆಗಳು ತುಂಬ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತವೆ ಅದಕ್ಕಾಗಿ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಮತ್ತು ಇಲ್ಲಿ ಈ ಒಂದು ಇಂಡೆಕ್ಸ್ಗಳು ಏನಿರ್ತವೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಇಂಡೆಕ್ಸ್ಗಳ ಬಗ್ಗೆ ಒಂದು ವಿಡೋನ ಮಾಡೋಣ ಆದರೆ ತುಂಬ ಇಂಪಾರ್ಟೆಂಟಾಗಿ ಈ ಒಂದು ಕರೆಂಟ್ ಅಫೇರ್ಸನ್ನು ಹೇಳಬೇಕಾದ್ರೆ ಇದನ್ನು ಬರ್ಕೊಳ್ಬೋದಾಗಿರ್ಬೋದು ಅಥವಾ ಏನಾದರೂ ಮಾಡಿಕೊಂಡು ನೀವು ನೆನಪಿಟ್ಕೊಬೋದಾಗಿರ್ತದೆ ಓಕೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ಮೊದಲನೇದಾಗಿ ಇನ್ನು ಎರಡನೇ ಒಂದು ಪ್ರಶ್ನೆಗಳನ್ನ ಈಗ ನೋಡ್ಕೊಳ್ತಾ ಹೋಗೋಣ ಓಕೆ ಮೊದಲನೇ ಪ್ರಶ್ನೆ ಈಗ ನೋಡೋಣ ನೋಡಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಈಗಾಗಲೇ ಆಗಿದೆ ಎರಡನೇ ಪ್ರಶ್ನೆ ಇದು ವಿಶ್ವ ಪ್ರವಾಸೋದ್ಯಮ ಸಂಘಟನೆ ಅಂತ ಇದೆ ವಿಶ್ವ ಪ್ರವಾಸೋದ್ಯಮ ಸಂಘಟನೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಸ್ವಾರಿ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವ ಪ್ರವಾಸಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ರಾಜ್ಯ ಯಾವುದು ವಿಶ್ವ ಪ್ರವಾಸಿ ಪ್ರಶಸ್ತಿ ಅಂತ ಕರೀತಾರೆ ಈ ಒಂದು ವಿಶ್ವ ಪ್ರವಾಸಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ರಾಜ್ಯ ಇಲ್ಲಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೇರಳ ಎಂತಕ್ಕಂತಹ ಒಂದು ರಾಜ್ಯ ಕೇರಳ ರಾಜ್ಯ ಈ ಒಂದು ವಿಶ್ವ ಪ್ರವಾಸೋದ್ಯಮ ಸಂಘಟನೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವ ಪ್ರವಾಸಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಒಂದು ರಾಜ್ಯ ಇಲ್ಲಿ ಕೇರಳ ಆಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಲೋಕಸಭಾ ಸದಸ್ಯ ಈ ಕೆಳಗಿನ ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ನೋಡಿ ಲೋಕಸಭಾ ಸದಸ್ಯರು ಇರ್ತಾರೆ ಇತ್ತೀಚೆಗೆ ಏನು ಈಗ ಲೋಕಸಭೆ ಎಲೆಕ್ಷನ್ ನಡೀತದೆ ಅದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚು ಇರ್ತವೆ ಅದಕ್ಕಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೆನ್ಪಿಟ್ಕೊಳ್ಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ಕಾನ್ಸ್ಟಿಟ್ಯೂಷನ್ ಇಲ್ಲಿಂದ ತುಂಬ ಪ್ರಶ್ನೆಗಳು ಈ ಒಂದು ವರ್ಷದಲ್ಲಿ ಬರುವಂತಹ ಒಂದು ಸಾಧ್ಯತೆಗಳು ಇರ್ತವೆ ಇಂಪಾರ್ಟೆಂಟಾಗಿ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಲೋಕಸಭೆ ರಾಜ್ಯಸಭೆ ಮತ್ತು ಇಲ್ಲಿ ರಾಷ್ಟ್ರಪತಿ ಅದರ ಜೊತೆಗೆ ಪ್ರ ಮಿನಿಸ್ಟರ್ ಅಥವಾ ಏನು ಪ್ರಧಾನ ಮಂತ್ರಿ ಅದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಆಗಿ ನಿಮಗೆ ಲೋಕಸಭೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳಬಹುದು ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ನೋಡಿ ಲೋಕಸಭಾ ಸದಸ್ಯರ ಇಲ್ಲಿ ಕೆಳಗಿನ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಅವರಿಗೆ ಯಾರಿಗೆ ಅಂತಂದರೆ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನು ಅನ್ನೋದು ಸಲ್ಲಿಸಬೇಕು ಇಲ್ಲಿ ಲೋಕಸಭೆ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಸ್ಪೀಕರ್ ಅಂತ ಮಾಡಿರ್ತಾರೆ ಲೋಕಸಭೆಯಲ್ಲಿ ಅದೇ ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಇರ್ತಾರೆ ರಾಜ್ಯಸಭೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಾರೆ ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿ ಇಲ್ಲಿ ಆಗಿರ್ತಾರೆ ಪ್ರೆಸೆಂಟಾಗಿ ಉಪರಾಷ್ಟ್ರಪತಿ ಯಾರಿದ್ದಾರೆ ಯಾರಿದ್ದಾರೆ ಅಂತಂದರೆ ಜಗದೀಪ್ ಧನ್ಕರ್ ಸರ್ ಅವರು ಇಲ್ಲಿ ಪ್ರೆಸೆಂಟಾಗಿ ಉಪರಾಷ್ಟ್ರಪತಿ ಪತಿಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಪ್ರೆಸೆಂಟಾಗಿ ನಮ್ಮ ಒಂದು ರಾಷ್ಟ್ರಪತಿ ಯಾರು ಅಂತಂದರೆ ದ್ರೌಪದಿ ಮುರ್ಮು ಮೇಡಮ್ ಅವರು ರಾಷ್ಟ್ರಪತಿಯಾಗಿದ್ದಾರೆ ಈಗ ನೆಕ್ಸ್ಟ್ ಇಲ್ಲಿ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಮುಂದೆ ಜೂನ್ ಮೂರರಂದು ಜೂನ್ ಮೂರರಂದು ಏನು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಏನು ಸ್ಕೋರನ್ನು ಬಂದು ಅದು ಪ್ರಧಾನಮಂತ್ರಿ ಯಾರಾಗುತ್ತಾರೆ ಅಂತ ಹೇಳಿ ನೆಕ್ಸ್ಟ್ ಹೇಳ್ತಾರೆ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಈಗ ಪ್ರೆಸೆಂಟಾಗಿ ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಗೆ ಸದಸ್ಯರು ಎಲ್ಲರೂ ಕೂಡ ಇಲ್ಲಿ ರಾಜೀನಾಮೆಯನ್ನು ಸಲ್ಲಿಸಬೇಕಾಗಿರ್ತದೆ ಓಕೆ ಬನ್ನಿ ಮುಂದಿನ ಒಂದು ಪ್ರಶ್ನೆ ನೋಡೋಣ ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವ ಪ್ರದೇಶವು ಉತ್ತರ ಅಮೆರಿಕಾದಲ್ಲಿ ಇದೆ ಅಂತ ಉತ್ತರ ಅಮೇರಿಕಾದಲ್ಲಿ ಇರತಕ್ಕಂತಹ ಒಂದು ಪ್ರದೇಶ ಯಾರು ಅಂತ ಕೇಳಿದರೆ ನೋಡಿ ಸವನ್ನ ವೆಲ್ಡ್ ಅಂತ ಇದೆ ಪಂಪಾಸ್ ಅಂತ ಇದೆ ಸಾರಿ ಪಂಪಾಸ್ ಅಂತ ಇದೆ ಮತ್ತು ಅದರ ಜೊತೆಗೆ ಪ್ರೈರೀಸ್ ಅಂತ ಇದೆ ನೋಡಿ ಪಂಪಾಸ್ ಎಂಬತಕ್ಕಂಥದ್ದು ದಕ್ಷಿಣ ಒಂದು ಅಮೆರಿಕಾದಲ್ಲಿ ಇರತಕ್ಕಂಥದ್ದು ಅದೇ ಪ್ರೈರೀರಿಸ್ ಎಂಬತಕ್ಕಂಥದ್ದು ಉತ್ತರ ಅಮೆರಿಕಾದಲ್ಲಿ ಇದೆ ಸವನ್ನಾ ಎಂಬತಕ್ಕಂಥದ್ದು ಎಲ್ಲಿದೆ ಅಂತ ಅಂದರೆ ಆಫ್ರಿಕಾ ಖಂಡದಲ್ಲಿ ಇರತಕ್ಕಂಥದ್ದು ವೆಲ್ಡಟ್ ಎಂಬತಕ್ಕಂಥದ್ದು ಎಲ್ಲಿದೆ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ ಓಕೆ ಮುಂದಿನ ಒಂದು ಪ್ರಶ್ನೆ ಚಿತ್ರ ಕವಿತ್ವ ಎಂಬತಕ್ಕಂಥ ಒಂದು ಇದು ಯಾವ ಅಲಂಕಾರ ಅಂತ ಕೊಟ್ಟಿದ್ದಾರೆ ಇದು ಶಬ್ದಾಲಂಕಾರ ಆಗಿರ್ತದೆ ನೋಡಿ ನಿಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಪ್ರಶ್ನೆಗಳಿಗೆ ಕೇಳ್ಬೋದು ಅದಕ್ಕಾಗಿ ಇದನ್ನು ತೆಗೆದುಕೊಂಡು ಬಂದಿದ್ದೇನೆ ಒಂದು ಪ್ರಶ್ನೆ ಬಿಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟರ ಸಾಲಿನ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ನೋಡಿ ಎರಡು ಸಾವಿರದ ಹದಿನೆಂಟರ ಸಾಲಿನ ಅಂತ ಕೊಟ್ಟಿದ್ದಾರೆ ಯಾಕಪ್ಪ ಇದನ್ನು ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಇತ್ತೀಚೆಗೆ ಕೊಟ್ಟಿದ್ದಾರೆ ಅಥವಾ ಪ್ರಶಸ್ತಿಯನ್ನು ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕಾಗಿ ಇದನ್ನು ಕೇಳಿದರೆ ಯಾರು ತಗೊಂಡುಕೊಂಡಿದ್ದಾರೆ ಅಂತಾರೆ ಮೇಘನಾ ರಾಜ್ ಅಂತಕ್ಕಂಥವರು ಮೇಘನಾ ರಾಜ್ ಅಂತಕ್ಕಂಥವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ ಆಪ್ಷನ್ ಬಿ ಸರಿದ ಉತ್ತರ ಆಗಿದೆ ಓಕೆ ಮುಂದಿನ ಒಂದು ಪ್ರಶ್ನೆ ಭಾರತದ ಒಂದು ಸಂವಿಧಾನದಲ್ಲಿ ಅಸಮಾನತೆಯ ಒಂದು ಹಕ್ಕನ್ನು ಐದು ಅನುಚ್ಛೇದಗಳಲ್ಲಿ ನೀಡಲಾಗಿದೆ ಆ ಒಂದು ಅನುಚ್ಛೇದಗಳು ಯಾವ್ಯಾವುದು ಅಂತ ಕೇಳಿದರೆ ಅಸಮಾನತೆ ಹಕ್ಕುಗಳು ಇಲ್ಲಿ ಹದಿನಾಲ್ಕರಿಂದ ಹದಿನೆಂಟು ಅಂತಕ್ಕಂಥದ್ದು ರೈಟ್ ಟು ಈಕ್ವಾಲಿಟಿ ಅಂತ ಕರೀತಾರೆ ರೈಟ್ ಟು ಈಕ್ವಾಲಿಟಿ ಆರ್ ಟಿ ಅಂತ ಕರೀತಾರೆ ಈ ಒಂದು ರೈಟ್ ಟು ಈಕ್ವಾಲಿಟಿ ಏನಿದೆ ಸ ಏನು ಆರ್ಟಿಕಲ್ ಅಥವಾ ಅನುಚ್ಛೇದ ಹದಿನಾಲ್ಕರಿಂದ ಅನುಚ್ಛೇದ ಹದಿನೆಂಟರವರೆಗೆ ಇದು ಇರ್ತದೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿ ನಿಮಗೆ ಇಲ್ಲಿಂದ ಪ್ರಶ್ನೆಗಳು ಬರ್ತದೆ ಈ ಒಂದು ಅಸಮಾನತೆಗೆ ಸಂಬಂಧಪಟ್ಟಂತೆ ಐದು ಅನುಚ್ಛೇದಗಳು ಯಾವ್ಯಾವಪ್ಪ ಅಂತಂದರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಂತಕ್ಕಂಥ ಒಂದು ಐದು ಅನುಛೇದಗಳು ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಮೂಲದ ಸೇವಾ ಪ್ರಾಣಿಗಳ ಒಂದು ಯುದ್ಧ ಒಂದು ಸ್ಮಾರಕ ಆರಂಭವಾಗ್ತಾ ಇರ್ತಕ್ಕಂಥದ್ದು ಅಂತ ಭಾರತದ ಮೂಲದ ಸೇವಾ ಪ್ರಾಣಿಗಳ ಒಂದು ಯುದ್ಧ ಸ್ಮಾರಕ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇಲ್ಲಿ ಸ್ಟಾರ್ಟ್ ಆಗಿದೆ ಆಪ್ಷನ್ ಸಿ ಸರಿದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತೀಯ ಒಂದು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆಗೆ ಇತ್ತೀಚೆಗೆ ಯಾವ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಇಂಧನ ಅಭಿವೃದ್ಧಿ ಸಂಸ್ಥೆ ಅಂತಂದರೆ ಇರೇಡ ಅಂತ ಕರಿತೇವೆ ನೋಡಿ ಈರೇಡಾ ಎಂತಕ್ಕಂಥದ್ದು ಈರೇಡಾ ಎಂತಕ್ಕಂಥದ್ದು ಇಂಟ್ರ ಏನು ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಏನಿದೆ ಈ ಒಂದು ಸಂಸ್ಥೆಗೆ ಯಾವ ಒಂದು ಸ್ಥಾನಮಾನ ನೀಡಲಾಗಿದೆ ಅಂತ ಕೇಳಿದರೆ ನವರತ್ನ ಎಂತಕ್ಕಂಥ ಒಂದು ಕಂಪನಿ ಈಗ ಆಗಿರ್ತಕ್ಕಂಥದ್ದು ನವರತ್ನ ಕಂಪನಿಗೂ ಟೋಟಲ್ ಆಗಿ ಈಗ ಹದಿನೇಳು ನವರತ್ನ ಕಂಪನಿಗಳು ಇದ್ದಾವೆ ಅದರಲ್ಲಿ ಮಹಾರತ್ನ ಕಂಪನಿಗಳು ಎಷ್ಟಿದಾವೆ ಎಲ್ಲರೂ ಕೂಡ ಈಗ ಕಮೆಂಟ್ ಮಾಡ್ಬೋದು ಅದೇ ರೀತಿ ಮುಂದಿನ ಪ್ರಶ್ನೆ ಶಾಂತಿಲಾಲ್ ಶಾ ಸಮಿತಿ ಎಂಬಕ್ಕಂಥದ್ದು ಶಾಂತಿಲಾಲ್ ಶಾ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಶಾಂತಿಲಾಲ್ ಶಾ ಸಮಿತಿ ಇದು ಗರ್ಭಪಾತ ಕಾನೂನಿಗೆ ಸಂಬಂಧ ಹೊಂದಿರತಕ್ಕಂಥದ್ದು ಆಪ್ಷನ್ ಸಿ ಗರ್ಭಪಾತ ಕಾನೂನಿಗೆ ಸಂಬಂಧ ಹೊಂದಿರತಕ್ಕಂಥದ್ದು ಯಾವ ಸಮಿತಿ ಅಂತಂದರೆ ಶಾಂತಿಲಾಲ್ ಶಾ ಎಂತಕ್ಕಂತಹ ಒಂದು ಸಮಿತಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪ್ರಕಟಿಸಲ್ಪಟ್ಟ ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಭಾರತ ಐವತ್ತೊಂದನೇ ಸ್ಥಾನದಲ್ಲಿದ್ದು ಇದನ್ನು ಯಾವ ಒಂದು ಸಂಸ್ಥೆ ಇಲ್ಲಿ ನೀಡುತ್ತದೆ ಅಂತ ಇಲ್ಲಿ ಕೇಳಿದರೆ ಇದನ್ನು ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಎಂಬಕ್ಕಂಥ ಒಂದು ಸಂಸ್ಥೆ ನೀಡುತ್ತದೆ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅಂತಕ್ಕಂಥ ಒಂದು ಸಂಸ್ಥೆ ಇಲ್ಲಿ ಏನು ಜಾಗತಿಕ ಪ್ರಜಾಪ್ರಭುತ್ವ ಸೂಚ್ಯಂಕವನ್ನು ನೀಡುತ್ತದೆ ಅದರಲ್ಲಿ ಭಾರತದ ಒಂದು ರ್ಯಾಂಕ್ ಎಷ್ಟಿದೆ ಅಂತಂದರೆ ಐವತ್ತೊಂದನೇ ಒಂದು ಸ್ಥಾನ ಭಾರತಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರ ಒಂದು ರಾಷ್ಟ್ರೀಯ ಬಸವ ಕೃಷಿ ಪುರಸ್ಕಾರ ಇಲ್ಲಿ ಭಾಜನರಾದವರು ಯಾರು ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಒಂದು ಬಸವ ಕೃಷಿ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥವರು ವೀರಮಲ್ಲ ಪ್ರಕಾಶ್ ಎಂಬಕ್ಕಂಥವರು ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ ಅಂತ ಕಾವಲ್ ಎಂತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಇದು ತೆಲಂಗಾಣದಲ್ಲಿ ನಿಮಗೆ ಸಿಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಆಧಾರ ನೋಂದಣಿಗೆ ಅರ್ಜಿ ಸಲ್ಲಿಸುವ ಮುನ್ನ ವ್ಯಕ್ತಿಯ ಒಂದು ಎಷ್ಟು ದಿನಗಳವರೆಗೆ ಭಾರತದಲ್ಲಿ ವಾಸವನ್ನು ಮಾಡಿರಬೇಕು ಅಂತ ಕೊಟ್ಟಿದರೆ ನೂರ ಎಂಬತ್ತೆರಡು ದಿನಗಳು ಇಲ್ಲಿ ವಾಸವನ್ನು ಮಾಡಿರಬೇಕು ಪ್ರಶ್ನೆ ಇಲ್ಲಿಂದ ಪಕ್ಕಾ ಬರ್ತದೆ ನೆನಪಿಟ್ಟುಕೊಳ್ಳಿ ನೂರ ಎಂಬತ್ತೆರಡು ದಿನಗಳು ಭಾರತದಲ್ಲಿ ಆ ವ್ಯಕ್ತಿ ಇದ್ದೇ ಇರಬೇಕು ಅದಾದ ನಂತರ ಅವರು ಏನು ಅರ್ಜಿಗಳನ್ನು ಸಲ್ಲಿಸಬಹುದು ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೂಲದ ಮುಸ್ಲಿಂ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಬದ್ರುದ್ದೀನ್ ತಯ್ಯಬ್ ಜಿ ಅಂತಕ್ಕಂಥವರು ಪ್ರಥಮ ಒಂದು ಮುಸ್ಲಿಂ ಅಧ್ಯಕ್ಷರು ಆಗಿರ್ತಾರೆ ಮತ್ತು ಮುಂದಿನ ಕೊನೆ ಒಂದು ಕೊನೆಯ ಪ್ರಶ್ನೆ ತದಡಿ ಬಂದರು ಯಾವ ಒಂದು ಜಿಲ್ಲೆಗೆ ಸೇರಿದೆ ಅಂತ ಕೇಳಿದರೆ ತದಡಿ ಅಂತಕ್ಕಂಥ ಒಂದು ಬಂದರು ಇದು ಎಲ್ಲಿದೆ ಸೇರಿದೆ ಅಂತ ಅಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಇದು ಸೇರಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ ಇವಾಗಿದ್ದು ಇವತ್ತಿನ ಒಂದು ಪ್ರಚಲಿತ ಘಟನೆಗಳು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತು